बाइक हटाने को लेकर हुआ झगड़ा। शहर बीजापुर के टक्के में घर के सामने खड़ी की गई बाइक को हटाने को लेकर झगड़े का आरोप लगाते हुए हमले में घायल किरण नामी व्यक्ति की पत्नी ने उस वक्त क्या हुआ था इसका ब्यौरा देते हुए अपनी बात रखी है। ये सारा मामला पास ही में लगे सीसीटीवी कैमरे में कैद हो गया है। ये घटना गांधी चौक पुलिस थाना व्याप्ति में घटी है। सर बढ़ते सर बढ़ते और सर लाने वाले ನಮ್ಮ ಮನೆ ಮುಂದೆ ನೋಡ್ರಿ, ಇವತ್ತ ಮುಂಜಾನೆ ನಮ್ಮ ಮನೆ ಮುಂದೆ ಕಾರ್ ಹಚ್ಚಿದಿರ್ ನಾವು, ಬೈಕ್ ತೆಗಿಯಂದ್ರೆ ತೆಗಿಲಿಲ್ರಿ ಅವ್ರ. ಅದಕ್ಕೆ ನಮ್ಮ ಮನೆಯವ್ರಿಗೆ ಬಂದ, ನಮ್ಮ ಮನೆಯವ್ರಿ ಅವ್ರು ಸ್ವಲ್ಪ ಸ್ವಲ್ಪ ಗಲಾಟೆ ಐತ್ರಿ. ಅದಕ್ಕೆ ಗಲಾಟೆ ಆಗಿದ್ದಕ್ಕೆ ಮಚ್ ತಗೊಂಡು ಅವ್ರ ಅವ್ವ ಮತ್ತು ಅವ್ರ ಮಗ ಇಬ್ಬರು ಅಂತಂಬ್ರು ಬಂದು ಹೊಡೆದಾರಿ. ಮತ್ತು ಎಲ್ಲ ಕಡೆ ಹೊಡೆದಾರಿ, ಇಲ್ಲಿ ಕೈ ಪೆಟ್ಟಾಗೈತ್ರಿ, ಮತ್ತು ಇಲ್ಲಿ ಕೊರಳಿ, ಮತ್ತು ಓನ್ಯಾಗೂ ಮಂದಿಗೆ ಭಾಳ ತ್ರಾಸು ಮಾಡ್ತಾನೆ. ಯಾಕಡೆಯಾರು ನೋಡೋದು, ಯಾಕಡೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಸರಿ ಇಲ್ಲರಿ, ಕಣ್ಣು ಸರಿ ಇಲ್ಲರಿ ಅವನು. ಹಾಂ, ಮೊದಲೊಮ್ಮೆ ಆಗೈತ್ರಿ. ನಮ್ಮ ಮನ್ಯಾಗ ನಮ್ಮ ಭಾವನ ಮಗಳಿಗೆ ಹೊಡೆದಿದ್ರು, ನಮ್ಮ ಮಗಳಿಗೆ ಹೊಡೆದಿದ್ರಿ ಅವ. ಹಾಂ, ಕಂಪ್ಲೇಂಟ್ ಎಲ್ಲ ಆಗೈತ್ರಿ, ಕಂಪ್ಲೇಂಟ್ ಅದೆಲ್ಲ. ಜೈಲಿಗೆ ಹೋಗಿ ಬಂದಾನ ರೀ 14 ದಿನ ಅಂದ್ರು ಅವನಿಗೆ ನಾವು ಬುದ್ಧಿ ಬಂದಿಲ್ರಿ ಅವನಿಗೆ. ಬರೀ ಹೆಣ್ಮಕ್ಳದಾರ ಅವನು, ಹೆಣ್ಮಕ್ಳು ಹೊರಗೆ ಬಂದು ನಿಂದ್ರಂಗಿಲ್ಲ, ಏನಿಲ್ಲ, ಕೆಟ್ಟ ದೃಷ್ಟಿ ಬಾಳ್ರಿ ಅವನು. ಅವರವ್ವ ಬಸಯ್ಯ ಹಿರೇಮಠ, ಸಿದ್ದರಾಮಯ್ಯ ಗೌರವ ಹಿರೇಮಠ, ಸಿದ್ದರಾಮಯ್ಯ ಬಸಯ್ಯ ಹಿರೇಮಠ, ಇವ್ರು ಮೂರು ಜನ ಮಚ್ಚಿನಿಂದ ಇದು ಮಾಡ್ಯಾರ, ಗಲಾಟೆ ಮಾಡ್ಯಾರ, ಹೊಡೆದಾರ ಇವತ್ತು ನಮ್ಮ ಮನೆಯವ್ರಿಗೆ. ಕೊಡ್ಲಿ ಮತ್ತು ಮಚ್ಚಿನಿಂದ ಹೊಡೆದಾರೆ ನಮ್ಮ ಮನೆಯವ್ರಿಗೆ. ಇವತ್ತು ಹಾಂ, ಕಂಪ್ಲೇಂಟ್ ಕೊಟ್ಟೇರಿ ಇವತ್ತು. ನಮ್ಮ ಬಾವ್ರು ಹೋಗ್ಯಾರ ಇವತ್ತು. ಹಾಂ, ನಮ್ಮ ಹೆಸರು ಸುಜಾತ, ನಮ್ಮ ಮನೆಯವ್ರೆ, ನಮ್ಮ ಹಸ್ಬೆಂಡ್. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।